ಬಾಲರಾಮ ವಿಗ್ರಹ ಕೆತ್ತನೆ ಮಾಡಿರೋ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ಎಲ್ಲೆಡೆ ಪ್ರಶಂಸೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಅಯೋಧ್ಯೆಯಿಂದ ರಾಜ್ಯಕ್ಕೆ ಆಗಮಿಸಿರೋ ಶಿಲ್ಪಿ ಅರುಣ್ ಯೋಗಿರಾಜ್ ಜೊತೆಗೆ ನಮ್ಮ ಮೈಸೂರು ಪ್ರತಿನಿಧಿ ಬಿ ರಾಘವೇಂದ್ರ ಚಿಟ್ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯನ್ನು ಬಹಳ ಅದ್ಭುತವಾಗಿ ಕೆತ್ತೋದ್ರ ಮುಖಾಂತರ ಇಡೀ ದೇಶದ ಗಮನ ಸೆಳೆದಿರ್ತಕ್ಕಂಥ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಇಡೀ ದೇಶವೇ ಹೆಮ್ಮೆ ಪಡುವಂಥ ಅದ್ಭುತವಾದ ಕೆಲಸವನ್ನು ಮಾಡಿ ಮೈಸೂರಿಗೆ ತವರು ಜಿಲ್ಲೆಗೆ ವಾಪಸ್ ಬಂದಿದ್ದಾರೆ. ಅವರನ್ನು ಕೇಳೋಣ. ಸರ್, ಮೊದಲಿಗೆ ಬಿ ಟಿ ವಿಯ ವಾಹಿನಿಯ ಪರವಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೇ ಮೊದಲನೇ ಬಾರಿಗೆ ಬಹುಶಃ ಮೈಸೂರಿಗೆ ಬಂದಿದ್ದೀರಿ. ಸುಮಾರು 6 ತಿಂಗಳ ನಂತರ ನಮ್ಮ ಕೆತ್ತನೆ ಕಾರ್ಯಗಳನ್ನ ಮುಗಿಸಿದ ನಂತರ ಮೈಸೂರು ಬಂದು ಹೇಗೆ ಅನಿಸ್ತಾ ಇದೆ? ಯಾವಾಗಲೂ ನಮ್ಮ ತಾಯ್ನಾಡಿಗೆ ವಾಪಸ್ ಬರೋದು ಭಾಳ ಸಂತೋಷದ ವಿಷಯ. ಅದು ಇದ್ದಾಗಲಿಂದ ನಾನು ಅನ್ಕೋತಾ ಇರ್ತೀನಿ ಯಾವಾಗ ಬರಬೇಕು ಯಾವಾಗ ಹೋಗಬೇಕು ಅಂತ. ಬಟ್ ಬಂದ ಮೇಲೆ, ಬಟ್ ನೀವೆಲ್ಲ ನೀಡ್ತಿರೋ ಪ್ರೀತಿ ನೋಡಿದ್ರೆ ಅದಕ್ಕಿಂತ ಏನಂತಾರೆ ಹೃದಯ ತುಂಬಿ ಬರ್ತಾ ಇದೆ. ಜೊತೆಗೆ ಜವಾಬ್ದಾರಿಗಳು ಮತ್ತೆ ನನಗೆ ಇನ್ನೂ ಹೆಚ್ಚಾಗಿದೆ ಅಂತ ಅನಿಸುತ್ತೆ. ಸರ್, ಶ್ರೀರಾಮನ್ನ ಬಾಲ್ಯದಲ್ಲಿ ಯಾರೂ ಕೂಡ ನೋಡಿರ್ಲಿಕ್ಕಿಲ್ಲ, ಆದರೆ ರಾಮಲಲ್ಲಾ ಮೂರ್ತಿಯಲ್ಲಿ ಆ ಬಾಲರಾಮನ ಮೂರ್ತಿಯನ್ನು ಬಹಳ ಮನೋಜ್ಞವಾಗಿ ಭಾವಪೂರ್ಣವಾಗಿ ಆ ಮುಗ್ಧತೆಯೇ ಮೈದೆ ತಳೆದಂತೆ ಕಾಣಿಸುವ ಹಾಗೆ ಚಿತ್ರಣ ಮಾಡಿದ್ರಲ್ಲ, ಅದು ಅಂಥ ಏಕಾಗ್ರತೆ ಮತ್ತು ಶ್ರದ್ಧೆ ಹೇಗೆ ಬಂತು? ನೋಡಿ, ಈ ಒಂದು ಅವಕಾಶ ಸಿಕ್ಕಿದಾಗಲೇ ಅದು ನಮಗೆ ತುಂಬ ದೊಡ್ಡ ಜವಾಬ್ದಾರಿ. ನಾವು ದೇಶದ ಜನತೆಗೆ ಇದು ಸುಮಾರು 500 ವರ್ಷದಿಂದ ಕಾಯ್ತಾ ಇದ್ದೀವಿ. ಆ ಒಂದು ಕೆಲಸ ಸಿಕ್ಕಿದಾಗ ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿಗೆ ನೀವು ಭಾಳಷ್ಟು ತಯಾರಿನೂ ಮಾಡ್ಕೊಬೇಕಾಗತ್ತೆ. ಅದು ಯಾರೇ ಆದರೂ ಮಾಡಿರ್ತಾರೆ, ನಾನೊಬ್ಬನೇ ಅಲ್ಲ, 3 ಜನ ಕಲಾವಿದರು ಎಲ್ಲರೂ ತಯಾರಿಗಳು ಮಾಡಿದ್ದೀವಿ. ತಯಾರಿ ಶ್ರದ್ಧೆ ಎಲ್ಲರಿಗೂ ಇದೆ. ಬಟ್ ನಮಗೆ ನನ್ನ ಮನಸ್ಸಿನಲ್ಲಿ ಏನಿತ್ತು ಈ ಕೆಲಸ ಮಾಡಬೇಕಾದ್ರೆ ಅಂದರೆ, ನಮ್ಮ ಟ್ರಸ್ಟ್ ಮೆಂಬರ್ಸ್ ಅಲ್ಲದೇ ಅವ್ರು ಸೆಲೆಕ್ಟ್ ಮಾಡಿದ್ರೂ ದೇಶದ ಜನತೆಗೆ ಇದಿಷ್ಟ ಆಗಬೇಕು, ಆ ಮಟ್ಟಕ್ಕೆ ಮಾಡಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಸೆಲೆಕ್ಟ್ ಆದ್ರೂ ಜನಕ್ಕೆ ಇಷ್ಟ ಆಗಲ್ಲ ಅಂದರೆ ಅದು ಸರಿಯಾಗಲ್ಲ. ಸೊ ನನ್ನ ಉದ್ದೇಶ ಪ್ರತಿಯೊಬ್ಬ ಭಾರತೀಯರಿಗೂ ಇದೊಂದು ನೋಡಿದ್ರೆ ಒಂದು ಮನಸ್ಸಿಗೆ ನೆಮ್ಮದಿ ಖುಷಿಯಾಗಬೇಕಪ್ಪ, ಅಷ್ಟು ಕೆಲಸ ಮಾಡಬೇಕು ಅನ್ನೋದಷ್ಟು ಅದಷ್ಟು ಪ್ರಯತ್ನನ ಶ್ರದ್ಧೆಯಿಂದ ಮಾಡಿದೆ. ಈಗ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ, ಅದು ಭಾಳ ಸಂತೋಷ. ಸರ್, ಮೈಸೂರಿನಲ್ಲೇ ಓಡಾಡ್ಕೊಂಡಿದ್ದಂಥವ್ರು ಅರುಣ್ ಯೋಗಿರಾಜು ಅಂಥವ್ರು, ನಮ್ಮ ನಡುವೆ ಇದ್ದಂಥ ಶಿಲ್ಪಿ, ಇವರು ಈ ಥರದ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ನಿಮಗೆ ಹೇಗೆ ಬಂತು? ಹೇಗೆ ಆತ್ಮವಿಶ್ವಾಸ ಬರಲಿಕ್ಕೆ ಕಾರಣ? ದಿನನಿತ್ಯ ನಾವು ಮಾಡೋ ಕೆಲಸಗಳ ಮೇಲೆ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ. ಜೊತೆಗೆ ನನ್ನ ಮೇಲೆ ನನಗಿಂತ ಅಲ್ಲಿರೋ ಟ್ರಸ್ಟ್ ಮೆಂಬರ್ಸ್ಗಳಿಗೆ ಮತ್ತೆ ಆಗಲಿ ಮತ್ತು ಬೇರೆ ನನ್ನ ಜೊತೆ ಇದ್ದಂಥವ್ರಿಗೆಲ್ಲ ನನ್ನ ಮೇಲೆ ಆತ್ಮವಿಶ್ವಾಸ ತುಂಬ ಜಾಸ್ತಿ. ಯಾಕಂದರೆ ಅವರೆಲ್ಲ ನನ್ನ ಅಬ್ಸರ್ವ್ ಮಾಡ್ತಿದ್ರು, ನಾನು ಎಷ್ಟೋ ಶ್ರದ್ಧೆಯಿಂದ ದಿನನಿತ್ಯ ಕೆಲಸ ಮಾಡ್ತೀನಿ ಅನ್ನೋದೆಲ್ಲ. ನನ್ನ ಮೇಲೆ ತುಂಬ ವಿಶ್ವಾಸ ಇಟ್ಟರು ನಮ್ಮ ತಂದೆ. ನಾನು ನಂತರ ಈ ಕೆಲಸದಲ್ಲಿ ಅರ್ಧದಲ್ಲಿದ್ದಾಗಲೇ ಬಂದವ್ರ ಜೊತೆ ಹಂಚ್ಕೊಳ್ಳೋರು, ಕಸ್ಟಮರ್ ಜೊತೆ ಎಲ್ಲ, ನನ್ನ ಮಗ ಚೆನ್ನಾಗಿ ಮಾಡ್ತಾನೆ ತುಂಬ ಕೆಲಸ ಅಂತ. ಆ ವಿಶ್ವಾಸ ಅವ್ರಿಗಿತ್ತು, ಅವರು ವಿಶ್ವಾಸ ಏನು ಇದ್ರೆ ಅದು ನಿಜ ಆಯ್ತು ಇವತ್ತು. ಸರ್, ಅಂತಿಮವಾಗಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದಿರಿ, ಈ ಸಾಧನೆಯನ್ನು ಯಾರಿಗೆ ಅರ್ಪಣೆ ಮಾಡ್ತೀರಿ? ಈ ಒಂದು ಸಾಧನೆಯನ್ನು ನಾನು ನನ್ನನ್ನು ಈ ರೀತಿ ಬೆಳೆಸಿದಂಥ ನಮ್ಮ ತಂದೆ ತಾಯಿಯಂದಿರಿಗೆ, ಈ ಸಾಧನೆಯಲ್ಲಿ ನನಗೆ ತುಂಬ ಸ್ಫೂರ್ತಿಯಾಗಿ ನಾನು ಬೆನ್ನಿಂದೆ ನಿಂತ ನನ್ನ ಪತ್ನಿ ವಿಜೇತಾ ಅವರಿಗೆ, ಮತ್ತು ನಮ್ಮ ಕುಲದೇವರಾದ ಸಿದ್ದಪ್ಪಾಜಿ ದೇವರಿಗೆ ನಾನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಇವಿಷ್ಟು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾತುಗಳು. ಅವರು ಹೇಳಿದಷ್ಟು ತಮ್ಮ ಇಡೀ ಸಾಧನೆಯನ್ನು ತಮ್ಮ ಕುಟುಂಬದವರು, ತಮಗೆ ನೆರವಾದಂಥ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೂ ಅರ್ಪಣೆ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ರಾಘವೇಂದ್ರ, ಬಿ ಟಿ ವಿ ನ್ಯೂಸ್, ಮೈಸೂರು.